ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಗೆ ಒಂದು ಒಳ್ಳೆ ಕ್ವಶನ್ ಇದೆ. ಸಿಕ್ಸ್ ಮಾರ್ಕ್ಸ್ ಗೆ ಇದು ಬಿಬಿಎಗೆ ಬಿಕಾಮ್ ಗೆ ಎರಡಕ್ಕೂ ಕೇಳಿದ್ದಾರೆ. 2015 ಅಲ್ಲಿ ಬಿಬಿಎ ಕೇಳಿದ್ದಾರೆ, 2019 ಅಲ್ಲಿ ಬಿಕಾಮ್ ಕೇಳಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಪಿಕೆ ಲಿಮಿಟೆಡ್ ಇನ್ವೆಸ್ಟೆಡ್ 2 lakh rupees ಆನ್ ಸಮ್ ಪ್ರಾಜೆಕ್ಟ್. ದಿ ಪ್ರಾಜೆಕ್ಟ್ ಜನರೇಟ್ಸ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಆಫ್ ₹70,000. ನೋಡಿ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಎಷ್ಟಿದೆ ಅಂತೆ? 70,000 ಇದೆಯಂತೆ. ಫಾರ್ ಎ ಪೀರಿಯಡ್ ಆಫ್ 5 years. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಅಂದ್ರೆ ಪ್ರತಿ ವರ್ಷ 70,000 ಬರುತ್ತೆ. ಅದರಲ್ಲಿ ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಎರಡು ಮೈನಸ್ ಮಾಡಿಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ? ಮೈನಸ್ ಮಾಡಬೇಕಾಗುತ್ತೆ. ದಿ ಸ್ಕ್ರಾಪ್ ವ್ಯಾಲ್ಯೂ ಆಫ್ ದ ಪ್ರಾಜೆಕ್ಟ್ ಅಟ್ ದಿ ಎಂಡ್ ಆಫ್ ದ ಫಿಫ್ತ್ ಇಯರ್ ಈಸ್ 0. ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ ಏನೂ ಇಲ್ಲ. ಏನಿದ್ಯಾ? ಏನೂ ಇಲ್ಲ. ಡಿಟರ್ಮೈನ್ ದ ಆವರೇಜ್ ರೇಟ್ ಆಫ್ ರಿಟರ್ನ್ ಫಾರ್ ದ ಪ್ರಾಜೆಕ್ಟ್ ಅಸ್ಯೂಮಿಂಗ್ 50% ಟ್ಯಾಕ್ಸ್ ರೇಟ್ ಅಂಡ್ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್. ಕ್ಯಾಲ್ಕುಲೇಟ್ ಆವರೇಜ್ ರೇಟ್ ಆಫ್ ರಿಟರ್ನ್. ಈಗ ದಯವಿಟ್ಟು ಇಲ್ಲಿ ನೋಡ್ಕೊಳ್ಳಿ. ನಮಗೆ ಪ್ರಾಫಿಟ್ ನೋಡಿ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಏನಿದು? ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡಬೇಕು. ಇದೇ ತಾನೇ ಬೇಕಾಗಿರೋದು ನಮ್ಗೆ. ಇದು ಬೇಕು. ಇದು ಬೇಕು ಅಂದ್ರೆ ನಮ್ಗೆ ಏನ್ ಕೊಟ್ಟವನೆ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾನಪ್ಪ? 70,000 ಕೊಟ್ಟಿದ್ದಾರೆ. ಕರೆಕ್ಟಾ? ಇದರಲ್ಲಿ ಏನೋ, ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು? ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಎಷ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 2 lakhs ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟ್. ಕಾಸ್ಟ್ ಆಫ್ ದ ಮಷೀನ್ ಎಷ್ಟು? 2 lakhs. ಇದನ್ನು ಎಷ್ಟು ವರ್ಷ ಯೂಸ್ ಮಾಡಬಹುದಂತೆ? ಅಲ್ಲಿಗೆ ಒಂದು ವರ್ಷಕ್ಕೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ? 40,000 ರೂಪಾಯಿ ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ 40,000 ರೂಪಾಯಿ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡ. ಇದನ್ನ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದ್ದೀನಿ, ಸೊ ದಟ್ ನಿಮ್ಗೆ ಈಸಿ ಅಂತ. ಓಕೆನಾ? ಈಗ ನಮಗೆ ಒಟ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಪ್ಪ ಬರ್ತಾ ಇದೆ? ಇದ್ರಲ್ಲಿ ಏನ್ ಮೈನಸ್ ಮಾಡ್ಬೇಕು? ಎಷ್ಟು ಪರ್ಸೆಂಟ್ ಅಂತೆ? 50% ಎಷ್ಟು ಬರುತ್ತೆ? 15,000 ಬರುತ್ತೆ. ಹಾಗಾದ್ರೆ ನಿಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ? ಕರೆಕ್ಟಾ? ಪ್ರತಿ ವರ್ಷ ನಮ್ಗೆ ಎಷ್ಟೆಷ್ಟು ಬರುತ್ತೆ? 15,000 ಬರುತ್ತೆ. ಅಲ್ಲಿಗೆ ಕ್ಯಾಲ್ಕುಲೇಷನ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗೋಯ್ತು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಇನ್ವೆಸ್ಟ್ಮೆಂಟ್. ಏನಿದು? ಆವರೇಜ್ ಇನ್ವೆಸ್ಟ್ಮೆಂಟ್. ನೋಡಿ, ಆವರೇಜ್ ಇನ್ವೆಸ್ಟ್ಮೆಂಟ್ ಗೆ ನಮ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಇದೆ? ಎಷ್ಟಿದೆ? 2 lakhs. ಮೈನಸ್ ಸ್ಕ್ರಾಪ್ ಏನು ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಇದಕ್ಕೆ ಡಿವೈಡೆಡ್ ಬೈ ಏನ್ ಮಾಡಬೇಕು? 2 ಮಾಡಬೇಕು. ಇಲ್ಲಿ ಸ್ಕ್ರಾಪ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್ ಅವೇನು ಇಲ್ಲ ನಮ್ಮ ಹತ್ರ. ಕರೆಕ್ಟಾ? ಆದ್ರೂ ಫಾರ್ಮ್ ಎಲ್ಲ ಹಾಕಿರ್ತೀನಿ, ಯಾಕೆಂದ್ರೆ ಲಾಸ್ಟ್ 2 problems ಹಂಗೆ ಮಾಡಿದೀವಿ. ಕರೆಕ್ಟಾ? ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು? 2 lakhs. ಸ್ಕ್ರಾಪ್ ಏನು ಇಲ್ಲ. ಡಿವೈಡೆಡ್ ಬೈ 2 ಪ್ಲಸ್ 0 plus 0 0 0 0. ಓಕೆನಾ? 2 lakh minus 0 is 2 lakhs. ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು ಬರುತ್ತೆ? 1 lakh ಬರುತ್ತೆ. ಅಲ್ಲಿ ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು? 1 lakh. ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಎಷ್ಟು? 15,000. ಈಗ ARR ಏನಿದು? ARR ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಏನೋ ಇನ್ವೆಸ್ಟ್ಮೆಂಟ್ ಇಂಟು 100. ಈಗ 15,000 divided by 1 lakh into 100 is 15%. ಇದೇ ಆನ್ಸರ್ ಇಷ್ಟು ಮಾಡಿದ್ರೆ 6 marks ಬರುತ್ತೆ. ಚೆನ್ನಾಗಿಲ್ವ ಕ್ವಶನ್? ಸಖತ್ತಾಗಿಲ್ವಾ? ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ.